ಜಾಗ ಬಿಟ್ಟು ಹಂಡ್ರೆಡ್ ಕ್ರೋರ್ಸ್ ಇವತ್ತು ಟೆಕ್ನಾಲಜಿ ಚೇಂಜ್ ಆಗ್ಬಿಟ್ಟಿದೆ. ಹಿಂದಿನ ತರ ದೊಡ್ಡ ಫ್ಲೋರ್ಗಳೆಲ್ಲ ಬೇಕಾಗಿಲ್ಲ, ಇವತ್ತೆಲ್ಲ 100x100 ಫ್ಲೋರ್ಗಳು ಸಾಕು. ಗ್ರೀನ್ ಮ್ಯಾಟ್ ಬಂದ್ಬಿಟ್ಟಿದೆ. ಆಮೇಲೆ ಕ್ಯಾಮ್ರಾ ಎಲ್ಲ ಚಿಕ್ಕದೇ ಕ್ಯಾಮ್ರಾ, ಈಗ ದೊಡ್ಡ ಮಿಚಲ್ ಕ್ಯಾಮ್ರಾ ಅದು ಇದನ್ನು ಬೇಕಾಗಿಲ್ಲ. ಅಂದ್ರೆ ಫ್ಲೋರ್ಗಳಲ್ಲಿ ಡಿಫ್ರೆಂಟ್ ಸೈಜಸ್ ಬೇಕು. ಏನು 6 ಫ್ಲೋರ್ ಇದ್ರೆ ಸಾಕು, ಒಂದು 2 ಏರ್ ಕಂಡೀಷನ್ ಫ್ಲೋರು. ಯಾರಿಗಾದ್ರು ತುಂಬಾ ದೊಡ್ಡ ಆಕ್ಟರ್ಗಳು ಬಂದಾಗ ಅವ್ರಿಗೆ ಡಸ್ಟ್ ಇಲ್ಲ ಇರೋದಕ್ಕೆ ಇನ್ 4 ಫ್ಲೋರು. ಮಿಕ್ಕಿದ್ದು ಡಿಜಿಟಲ್ ಸ್ಟುಡಿಯೋ ಈ ಥರದ್ದೊಂದು ಬಿಲ್ಡಿಂಗ್ ಎಲ್ಲ ಡಬ್ಬಿಂಗು ಎಡಿಟಿಂಗ್ ಎಲ್ಲ ಮುಗಿದೋಗುತ್ತೆ. ಸೆಟ್ ಟು ಗಿಟ್ ಎಲ್ಲ ಇವಾಗ ಕಾನ್ಸೆಪ್ಟೇ ಚೇಂಜ್ ಆಗುತ್ತೆ, ಕಂಪ್ಯೂಟರಲ್ಲೇ ಜನರೇಟ್ ಮಾಡ್ಬಿಡ್ತೀವಿ. ಈಗ ಇಷ್ಟು ದೊಡ್ಡ ಸೆಟ್ ಇದೆ ಅಂತ ಇಟ್ಕೊಳ್ಳಿ, ಇಷ್ಟು ಹಾಕಲೇಬೇಕಾಗಿಲ್ಲ, ಈ ಪೋರ್ಷನ್ ಹಾಕೊಂಡು ಇಷ್ಟು ಜನರೇಟ್ ಮಾಡ್ಬಿಡ್ತೀವಿ. ಈ ಥರ ಟೆಕ್ನಾಲಜಿ ಹ್ಯಾಸ್ ಚೇಂಜ್, ಬಟ್ ಸ್ಟುಡಿಯೋ ಇಸ್ ನೆಸೆಸರಿ ಬಿಕಾಸ್ ವಿ ಹ್ಯಾವ್ ಟು ಶೂಟ್ ಇನ್ಸೈಡ್ ದಿಸ್ ಸ್ಟುಡಿಯೋ. ಎಲ್ಲ ಔಟ್ಡೋರ್ಲ್ಲಿ ಮಾಡಿದ್ರೆ ಟೆಕ್ನಾಲಜಿನ ಯೂಸ್ ಮಾಡೋಕ್ಕಾಗೋ. ಸೊ ಅದಕ್ಕೆ ಫ್ಲೋರ್ಗಳು ಬೇಕು, ಗ್ರೀನ್ ಮ್ಯಾಟಿಕ್ ಫ್ಲೋರ್ ಬೇಕು. ದೊಡ್ಡ ದೊಡ್ಡ ಡಿಜಿಟಲ್ ಸ್ಟುಡಿಯೋ ಬೇರೆ ಬಂದ್ಬಿಡ್ತಾ ಇದೆ ಈಗ. ಏನು ಅಂದರೆ ಗ್ರೀನ್ ಮ್ಯಾಟ್ ಇಲ್ಲ, ಡಿಜಿಟಲ್ ದೊಡ್ಡ ಸ್ಕ್ರೀನ್ಗಳು, ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ನೆಟ್ ಹಾಕೊಂಡು ಬಂದ್ಬಿಡಿ, ಶೂಟ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮೈಸೂರು ಅಡ್ವಾಂಟೇಜ್ ಏನಂದ್ರೆ, ದೇರ್ ಆರ್ 16 ಪ್ಯಾಲೇಸಸ್ ಇನ್ ಮೈಸೂರು ಸಿಟಿ. ಈವನ್ ಜೈಪುರ್ನಲ್ಲೂ 16 ಪ್ಯಾಲೇಸ್ ಇಲ್ಲ ಶೂಟಿಂಗ್ಗೆ, 16 ಪ್ಯಾಲೇಸ್ ಅಫಿಷಿಯಲ್ ಪ್ಯಾಲೇಸ್ ಇದೆಲ್ಲ ಮೈಸೂರಲ್ಲಿ. ಒಬ್ಬ ಪ್ರೊಡ್ಯೂಸರ್ಗೆ ಬಂದ ತಕ್ಷಣ ಅವ್ನು ಪಿಕ್ಚರ್ ಔಟ್ಲುಕ್ಕೆ ಚೇಂಜ್ ಆಗ್ಬಿಡುತ್ತೆ. 1800 ಹೋಗ್ಬೇಕಾ, ಆ ಥರ ಸ್ಟ್ರೀಟ್ಸ್ ಇದೆ. ಹಳೆ ಮನೆ ಬೇಕಾ, 1900 ಮನೆ ಇದೆ. ಈ ಥರ ಆಮೇಲೆ ಪ್ರೊಡ್ಯೂಸರ್ಗೆ ಬೆಂಗಳೂರಲ್ಲಿ 10 ಕೆಲಸ ಮಾಡೋದು, ಮೈಸೂರಲ್ಲಿ 4 ಸಾಕು, ಬಿಕಾಸ್ ಟ್ರಾವೆಲಿಂಗು ಅವು ಇಲ್ಲ. ಇಲ್ಲಿ ಬಂದರೆ ಐಶ್ವರ್ಯ ರಾಯಿ 1 ರೂಪಾಯಿ ರೂಮ್ ಕೇಳ್ತಾಳೆ ಎಲ್ಲಿ, ವೆಸ್ಟ್ರನ್ನಲ್ಲಿ. ಮೈಸೂರಿಗೆ ಬಂದರೆ 1 ರೂಮು 10,000 ರೂಪಾಯಿಗಿಂತ ಜಾಸ್ತಿ ಇದೆ, ಅವಳು ಅಲ್ಲೇ ಇರಬೇಕು. ಸೊ ಹೀಗೆ ಪ್ರೊಡ್ಯೂಸರ್ಗೆ ಲಾಟ್ ಆಫ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್ ಕಟ್ಟಿಂಗ್. ಸೊ ಇಲ್ಲೇ ಒಂದು ಮನೆಗೆ 1.5 ಕೇಳ್ತಾರೆ, ಪಾಪ ಮೈಸೂರು 20,000 ಕೊಡ್ತಾರೆ. ಈ ಥರ ಪ್ರೊಡ್ಯೂಸರ್ಗೆ ಭಾಳ ಅನುಕೂಲಗಳು ಇದೆ. ಆಮೇಲೆ ವರ್ಕ್ ಟರ್ನ್ ಓವರು, ಇಲ್ಲಿ 12 ಗಂಟೆ ಆದರೂ ಸ್ಟಾರ್ಟ್ ಆಗಲ್ಲ. ನೀವು ಸುಮ್ಮನೆ ಬೇಕಾದ್ರೆ ಒಂದು 2 ಶೂಟಿಂಗ್ ಹೋಗಿ ಬನ್ನಿ, ಎಲ್ಲರೂ ಬಂದು ಅಸೆಂಬ್ಲ್ ಆಗಿ ಬಣ್ಣ ಹಾಕಿ ತೆಗಿಯೋಟ್ಟೋದಕ್ಕೆ 12 ಗಂಟೆ ಆಗುತ್ತೆ. ಮೈಸೂರಲ್ಲಿ ನಾವು 7 ಗಂಟೆಗೆ ಶಾರ್ಟ್ ತೆಗೆದಿದ್ವಿ, 7 ಗಂಟೆಗೆ ವಿಷ್ಣುವರ್ಧನ್ 7 ಗಂಟೆಗೆ ಬಂದ್ಬಿಡುವ, ಬಿಕಾಸ್ ಟ್ರಾಫಿಕ್ ಕಂಜೆಷನ್ ಇಲ್ಲ, ಈಸಿ. ಆಮೇಲೆ ಬ್ಯೂಟಿಫುಲ್ ಪ್ಲೇಸಸ್, ಸಿಟಿನಲ್ಲೇ ಎಂತೆಂಥ ಪ್ಲೇಸ್ಗಳಿದೆ ನೀವು ನೋಡಿರ್ಬೋದು. ಎಷ್ಟು ತಮಿಳು ಪಿಕ್ಚರ್ಗಳು, ಹಿಂದಿ ಪಿಕ್ಚರ್ಗಳೆಲ್ಲ ಮೈಸೂರಲ್ಲಿ ಆಗಿದೆ. ಆಮೇಲೆ ಅದಕ್ಕೊಂದು ಹಿಸ್ಟ್ರಿ ಇದೆ. ಒಂದು ಫಿಲಮ್ ಅಂತ ಸ್ಟಾರ್ಟ್ ಆಗಿದ್ದು ಕನ್ನಡ ಚಿತ್ರರಂಗದ್ದು ಮೈಸೂರು ಅರಮನೆಯಲ್ಲಿ. ಕೃಷ್ಣ ರಾಜೇಂದ್ರ ಒಡೆಯರು ಲಂಡನ್ನಿಂದ ಒಂದು ಕ್ಯಾಮ್ರಾ ತಗೊಂಬಂದ್ರು. ಆ ಕ್ಯಾಮ್ರಾನ ಎಲ್ಲಿ ಇದು ಮಾಡಬೇಕು ಏನು ಮಾಡಬೇಕು ಅವ್ರಿಗೆ ಗೊತ್ತಾರಲ್ಲ, ಅವರೇ ಕಲ್ತ್ಕೊಂಡ್ರು. ಕೊನೆಗೆ ಅವರು ಒಂದು ಡ್ರಾಮಾ ಆಡಿಸಿದ್ರು, ಆ ಡ್ರಾಮಾನೇ ಶೂಟ್ ಮಾಡಿದ್ರು. ಸೊ ದಿ ಫಿಲಮ್ ಇಂಡಸ್ಟ್ರೀಸ್ ದಿ ಫಸ್ಟ್ ಸ್ಟೆಪ್ ಸ್ಟಾರ್ಟೆಡ್ ಇನ್ ಮೈಸೂರು ಪ್ಯಾಲೇಸ್. ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.